ನಿಂತ ನೀರಿನಲ್ಲಿ ಸ್ನಾನ ಮಾಡಬೇಡಿ, ಹುಷಾರ್, ಮೆದುಳು ತಿನ್ನುವ ಅಮೀಬಾ ಅಟ್ಯಾಕ್ ಮಾಡುತ್ತೆ. ನಾವು ನಮ್ಮ ದೇವಸ್ಥಾನಗಳಿಗೋ ಶ್ರದ್ಧಾ ಕೇಂದ್ರಗಳಿಗೆ ಹೋದ್ರೆ ಅಲ್ಲಿರುವ ಕಲ್ಯಾಣಿಯಲ್ಲೋ ಕೆರೆಯಲ್ಲೋ ಹೊಂಡದಲ್ಲೋ ಪವಿತ್ರ ಸ್ನಾನ ಮಾಡಿ ಬಳಿಕ ದೇವರ ದರ್ಶನಕ್ಕೆ ಹೋಗೋದು ಸಂಪ್ರದಾಯ ಅಲ್ವಾ? ಆದರೆ ಈಗ ಹಾಗೆ ಬಹುಕಾಲದಿಂದ ನಿಂತಿರುವ ನೀರಿನಲ್ಲಿ ಸ್ನಾನಕ್ಕೆ ಇಳಿಯುವ ಮೊದಲು 100 ಬಾರಿ ಯೋಚನೆ ಮಾಡಬೇಕು. ಯಾಕೆ ಗೊತ್ತಾ? ಅಂತಹ ನಿಂತ ನೀರಲ್ಲಿ ಮೆದುಳು ತಿನ್ನುವ ಅಮೀಬಾಗಳು ಹುಟ್ಟಿಕೊಂಡಿವೆ ಅಂತೆ. ಏನು, ಮೆದುಳು ತಿನ್ನೋ ಅಮೀಬಾನ? ಕೇಳಿದ್ರೆ ವಿಚಿತ್ರ ಅನಿಸ್ತಾ ಇದೆ ಅಲ್ವಾ? ಆದರೂ ಇದು ಸತ್ಯ. ಇತ್ತೀಚೆಗೆ ಕೇರಳದ ಕೊಜಿಕೋಡ್ನಲ್ಲಿ 14 ವರ್ಷದ ಬಾಲಕನೊಬ್ಬ ಕೆರೆಯಲ್ಲಿ ಸ್ನಾನ ಮಾಡಲು ಹೋಗಿದ್ದ ಸಂದರ್ಭದಲ್ಲಿ ಅವನಿಗೆ ಈ ಮೆದುಳು ತಿನ್ನುವ ಅಮೀಬಾ ಅಟ್ಯಾಕ್ ಮಾಡಿತ್ತು. ಈ ಅಮೀಬಾ ಅಟ್ಯಾಕ್ ಮಾಡಿದ ಕೆಲವೇ ದಿನಗಳಲ್ಲಿ ಆ ಹುಡುಗ ಸತ್ತೆ ಹೋದ. May 2024 ನಂತರ ಕೇರಳದಲ್ಲಿ ಮೆದುಳು ತಿನ್ನುವ ಅಮೀಬಾದ 3ನೇ ಪ್ರಕರಣ ಇದಾಗಿದೆ. ಅದರ ಮೊದಲ ಪ್ರಕರಣವು May 21 ಬೆಳಕಿಗೆ ಬಂದಿತ್ತು. ಇದರಲ್ಲಿ ಮಲಪ್ಪುರಂ ಮೂಲದ 5 ವರ್ಷದ ಬಾಲಕಿ ಸಾವನ್ನಪ್ಪಿದ್ಲು. ಎರಡನೆಯದು June 25 ಕಣ್ಣೂರಿನಿಂದ ಬಂದಿದ್ದು. ಇದರಲ್ಲಿ 13 ವರ್ಷದ ಬಾಲಕಿ ಸಾವನ್ನಪ್ಪಿದ್ಲು. ಮೆದುಳು ತಿನ್ನುವ ಈ ಅಮೀಬಾವನ್ನ ನೆಗ್ಲೇರಿಯಾ ಫೈಲೇರಿ ಅಂತ ವೈಜ್ಞಾನಿಕ ಹೆಸರಿನಿಂದ ಕರೀತಾರೆ. ನೆಗ್ಲೇರಿಯಾ ಫೈಲೇರಿ ಒಂದು ವಿಶೇಷ ರೀತಿಯ ಅಮೀಬಾ. ಇದು ಸ್ವತಂತ್ರ ಏಕಕೋಶ ಜೀವಿ. ಎಂತಹ ಪರಿಸರದಲ್ಲಿ ಬೇಕಾದ್ರೂ ಇದು ಹುಟ್ಟಿ ಬೆಳೆಯಬಲ್ಲದು. ಬಿಸಿಯಾದ ಪರಿಸರವೇ ಇರಲಿ, ಸಿಕ್ಕಾಪಟ್ಟೆ ಶೀತ ವಾತಾವರಣವಿರುವ ಪ್ರದೇಶವೇ ಆಗಲಿ, ಈ ಏಕಕೋಶ ಜೀವಿ ಆರಾಮವಾಗಿ ಬದುಕುತ್ತದೆ. ಏಕಕೋಶ ಜೀವಿ ಆದ್ದರಿಂದ ಬರಿಗಣ್ಣಿನಲ್ಲಿ ಇದನ್ನ ನೋಡೋದಕ್ಕೆ ಸಾಧ್ಯವಿಲ್ಲ. ಕೇವಲ ಸೂಕ್ಷ್ಮ ದರ್ಶಕದಲ್ಲಿ ಮಾತ್ರ ಇವನ್ನ ಗುರುತಿಸಬಹುದು. ಸಾಮಾನ್ಯವಾಗಿ ಸರೋವರಗಳು, ನದಿಗಳು, ಕೊಳಗಳು ಹೀಗೆ ನೀರಿನಲ್ಲಿ, ಅದರಲ್ಲೂ ನಿಂತ ನೀರಿನಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಮೆದುಳಿನ ಜೀವಕೋಶಗಳಿಗೆ ಇವು ಹಾನಿ ಮಾಡುತ್ತವೆ. ಮೆದುಳಿನ ಯಾವ ಭಾಗಕ್ಕೆ ಈ ಅಮೀಬಾಗಳು ಹಾನಿ ಮಾಡುತ್ತವೋ ಆ ಭಾಗ ತನ್ನ ಕಾರ್ಯ ಚಟುವಟಿಕೆಗಳನ್ನು ನಿಲ್ಲಿಸುತ್ತದೆ. ಮೊದಲಿಗೆ ರೋಗಿ ತನ್ನ ಸ್ಮರಣ ಶಕ್ತಿಯನ್ನ ಕಳೆದುಕೊಳ್ಳಬಹುದು. ಅದಾದ ಬಳಿಕ ಸ್ಪರ್ಶ ಜ್ಞಾನ ಕಳೆದುಕೊಳ್ಳಬಹುದು. ದೃಷ್ಟಿಗೆ ಹಾನಿಯಾಗಬಹುದು. ಕಿವಿ ಕೇಳಿಸದ ಪರಿಸ್ಥಿತಿ ಉಂಟಾಗಬಹುದು. ಅಥವಾ ರೋಗಿ ಕೋಮಾಗೆ ಜಾರಬಹುದು. ಒಟ್ಟಾರೆಯಾಗಿ ಒಮ್ಮೆ ಈ ನಗ್ಲೇರಿಯಾ ಫೌಲೇರಿ ಅಟ್ಯಾಕ್ ಮಾಡಿದ ಮೇಲೆ ಸಾವು ನಿಶ್ಚಿತ. ಆದರೆ ಹೃದಯ ಸ್ತಂಭನವಾದಾಗ ಮನುಷ್ಯ ಸಾಯ್ತಾನಲ್ಲ, ಹಾಗೆ ಒಮ್ಮೆಲೆ ಸಾವು ಬರೋದಿಲ್ಲ. ನರಳಿ ನರಳಿ ಸಾಯಬೇಕಾಗುತ್ತೆ. ಆರಂಭದಲ್ಲೇ ಈ ಅಮೀಬಾವನ್ನ ಗುರುತಿಸಿ ಚಿಕಿತ್ಸೆ ನೀಡಿದ್ರೆ ವ್ಯಕ್ತಿಯನ್ನ ಬದುಕುಳಿಸಿಕೊಳ್ಳುವ ಸಾಧ್ಯತೆಗಳಿವೆ. ಆದರೆ ಹೆಚ್ಚಿನ ಪ್ರಕರಣಗಳಲ್ಲಿ ರೋಗಿಯನ್ನ ಚಿಕಿತ್ಸೆಗೆ ಕರೆತರುವ ವೇಳೆಗಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿರುತ್ತದೆ. ಹಾಗಾಗಿ ವೈದ್ಯರು ಅಸಹಾಯಕರಾಗಿ ಬಿಡ್ತಾರೆ. ಈಗ ಕೇರಳದ 3 ಪ್ರಕರಣಗಳಲ್ಲಿ ಆಗಿದ್ದು ಅದೇ. ಹಾಗಾಗಿಯೇ ಯಾವುದೇ ನಿಂತ ನೀರಿನಲ್ಲಿ ನೀರಿಗಿಳಿಯುವ ಮುನ್ನ ಹುಷಾರ್, ಆ 100 ತಾಪಮಾನದಲ್ಲಿ ನೀರು ಕುದಿಸಿದಾಗ ಆ ಹಂತದಲ್ಲಿ ಈ ಅಮೀಬಾ ಬದುಕುಳಿಯುವ ಸಾಧ್ಯತೆ ಕಡಿಮೆ. ಹಾಗಾಗಿ ನಿಂತ ನೀರಿನಲ್ಲಿ ಸ್ನಾನ ಶೌಚಗಳನ್ನ ಮಾಡುವ ಬದಲು ಬಿಸಿ ನೀರಿನ ಸ್ನಾನ ಮತ್ತಿತರ ಕೆಲಸಗಳಿಗೆ ಆದ್ಯತೆ ನೀಡುವುದು ಸೂಕ್ತ.